So hi, Yelru Namaskara, welcome to channel Ruthvik Media and this is Ruthvik J. Today we are going to know about our top 10 tools that majorly used in Photoshop 2022. So basically, Photoshop use madadu image creations, photo editing and graphic design. Hagan mele Photoshop al yene work madbekagidrunu nimge ee 10 tools gottirbekagutte. Number 1, Magic Man tool. ಇದು ಸೆಲೆಕ್ಷನ್ ಟೂಲ್. ಹಾಗೆ ಈ ಟೂಲ್ ನಿಮ್ಗೆ ಯಾವ್ದು ರೀತಿ ಯೂಸ್ ಆಗುತ್ತೆ ಅಂತಂದರೆ, ಯಾವುದಾದ್ರು ಒಂದು ಆಬ್ಜೆಕ್ಟ್ ನಿಮಗೆ ಬೇಗ ಸೆಲೆಕ್ಟ್ ಮಾಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ನಂಬರ್ 2, ಪಾಲಿಗೋನಲ್ ಟೂಲ್. ಇದು ಶಾರ್ಪ್ ಟೂಲ್ ಆ್ಯಂಡ್ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಇಮೇಜ್ಗೆ ಶಾರ್ಪ್ ಎಡ್ಜಸ್ ಇರುತ್ತೆ. ಸೊ ಆ ಒಂದು ಇಮೇಜ್ನ ನೀವು ಕಟ್ ಮಾಡಬೇಕಾದ್ರೆ ನಿಮಗೆ ಈ ಟೂಲ್ ತುಂಬ ಯೂಸ್ ಆಗುತ್ತೆ. ನಂಬರ್ 3, ಫಿಲ್ ಟೂಲ್. ಈ ಒಂದು ಟೂಲ್ ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ಇದು ಯಾವುದಾದ್ರು ಒಂದು ಜಾಗನ ಫಿಲ್ ಮಾಡಬೇಕಂದ್ರೆ ನೀವು ಈ ಟೂಲ್ನ ಯೂಸ್ ಮಾಡ್ಬೋದು. ಲೈಕ್ ಜಾಗ ಅಂತಂದರೆ ಲೈಕ್ ಏರಿಯಾ, ಲೇಯರ್ ಆ್ಯಂಡ್ ಕಲರ್ ಮತ್ತು ಆಬ್ಜೆಕ್ಟ್ ಯಾವುದೇ ಆದರೂ ಅಷ್ಟೇ. ಸೊ ನೀವು ಈ ಇಮೇಜಲ್ಲಿ ನೋಡ್ತಾ ಇದ್ದೀರಾ, ಆ ಹುಡುಗಿ ಮುಖದಲ್ಲಿ ಪಿಂಪಲ್ಸ್ ಇದೆ. ಸೊ ಅದನ್ನು ನಾವು ಕ್ಲಿಯರ್ ಮಾಡಬೇಕು. ಸೊ ಇದಕ್ಕೆ ನಾವು ಬ್ರಷ್ ಕೂಡ ಯೂಸ್ ಮಾಡ್ಬೋದು, ಬಟ್ ಈಸಿಯಾಗಿ ಇನ್ನೂ ಮಾಡ್ಬೋದು ಅಂತಂದರೆ ಅದು ಫಿಲ್ ಟೂಲ್. ನಂಬರ್ 4, ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್. ಇದು ಕೂಡ ಸೆಲೆಕ್ಷನ್ ಟೂಲ್, ಬಟ್ ಇದು ಓಲ್ಡ್ ವರ್ಷನ್ ಫೋಟೋಶಾಪಲ್ಲಿ ನಿಮಗೆ ಸಿಗ್ತಾ ಇರಲಿಲ್ಲ. ಇದೊಂಥರ ಅಡ್ವಾನ್ಸ್ ವರ್ಷನ್ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಡ್ರ್ಯಾಗ್ ಮಾಡಿ ಬಿಟ್ಟರೆ ನಿಮಗೆ ಬೇಕಾಗಿರೋ ಆಬ್ಜೆಕ್ಟು ತನ್ನಷ್ಟಕ್ಕೆ ತಾನೇ ಅದು ಸೆಲೆಕ್ಟ್ ಮಾಡ್ಕೊಳತ್ತೆ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ನ್ಯೂಯೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ನಂಬರ್ 5, ಬ್ರಷ್ ಟೂಲ್. ಬ್ರಷ್ ಟೂಲಲ್ಲಿ ತುಂಬ ಥರ ಟೈಪ್ಸ್ ಆಫ್ ಬ್ರಷ್ ಟೂಲ್ಸ್ ಇದೆ. ಸೊ ಅದರಲ್ಲಿ ಸ್ಪಾಟ್ ಹೀಲಿಂಗ್ ಟೂಲ್ ಕೂಡ ಒಂದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೂರು ಥರ ಬ್ರಷ್ ಟೂಲು ಯೂಸ್ ಮಾಡಿ ತೋರಿಸ್ತೀನಿ. ನಂಬರ್ 6, ಮೂವ್ ಟೂಲ್. ಮೂವ್ ಟೂಲ್ ಯೂಸ್ ಟು ಮೂವ್ ದ ಇಮೇಜ್ ಆರ್ ಆಬ್ಜೆಕ್ಟ್. ನಂಬರ್ 7, ಕ್ರಾಪ್ ಟೂಲ್. ಕ್ರಾಪ್ ಟೂಲ್ ಕೂಡ ಬೇಸಿಕ್ ಟೂಲ್, ಬಟ್ ಹಾಗೆ ತುಂಬ ಇಂಪಾರ್ಟೆಂಟ್. ಐಡ್ರಾಪರ್ ಟೂಲ್. ಈ ಟೂಲ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಮಗೆ ಬೇರೆ ಕಲರ್ ಬೇಕಾದಾಗ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಈ ಕಲರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೂಲ್, ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಟೂಲ್, ಅದು ಎರೇಸರ್ ಟೂಲ್. ನಿಮಗೆಲ್ಲ ಗೊತ್ತಿರುತ್ತೆ, ಏನೇನು ಬೇಕೆಲ್ಲ ಅಳಿಸೋದಕ್ಕೆ ನಾವು ಇದೊಂದು ಟೂಲ್ ಯೂಸ್ ಮಾಡ್ತೀವಿ. ನಂಬರ್ 10, ಕ್ವಿಕ್ ಸೆಲೆಕ್ಷನ್ ಟೂಲ್. ತನ್ನ ಹೆಸರೇ ಹೇಳೋ ಥರ ಇದು ಸೆಲೆಕ್ಷನ್ನ ಕ್ವಿಕ್ಕಾಗಿ ಮಾಡುತ್ತೆ ಆ್ಯಂಡ್ ಆಬ್ಜೆಕ್ಟ್ನ ಅದೇ ರೆಕಗ್ನೈಸ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.